ಪ್ರಶ್ನೋತ್ತರದಲ್ಲಿ ಪ್ರಶ್ನೋತ್ತರ ಒಂದೇ ಮಿನಿಟ್ ಆಂಬುಲೆನ್ಸ್ ಆಂಬುಲೆನ್ಸ್ ಮೂವ್ಮೆಂಟ್ ಆಗುವಾಗ ಅದನ್ನ ಡಿಸ್ಟ್ರಿಕ್ಟ್ ಇಂದ ಡಿಸ್ಟ್ರಿಕ್ಟ್ ಬೌಂಡ್ರಿ ಏನಿದೆ ಅದನ್ನ ಕ್ರಾಸ್ ಆಗ್ಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಸತಿ ಎಮರ್ಜೆನ್ಸಿ ಅಲ್ಲಿ ಆಚೆ ಈಚೆ ಬೇಕಾಗ್ತದೆ ಬೌಂಡ್ರಿಯಿಂದ 1 ಕಿಲೋಮೀಟರ್. ಆಂಬುಲೆನ್ಸ್ ಎಲ್ಲಿಂದ ಎಲ್ಲಿ ಬೇಕೋ ಇಲ್ಲಿಂದ ಬೇಕಾದ್ರೆ ಬೀದರ್ಗೆ ಹೋಗ್ಬಹುದು, ಬೀದರಿಂದ ಇಲ್ಲ ಇಲ್ಲ. ಈಗ ಒನ್ 0 ಆಂಬುಲೆನ್ಸ್ 80 ಕಿಲೋಮೀಟರ್ ಫಿಕ್ಸ್ ಇದ್ದಾರೆ. 80 ಕಿಲೋಮೀಟರ್ ಯಾಕೆ ಇಲ್ಲದೀರ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬೆಂಗಳೂರಿಗೆ ಮಂಗಳೂರಿಂದ ಬೆಂಗಳೂರು ತೆಕೊಂಡು ಹೋದ್ರೆ ಲೋಕಲ್ ಫೋನ್ ಬಂದಾಗ ಆಂಬುಲೆನ್ಸ್ ಇರುವುದಿಲ್ಲ, ಅದನ್ನ ಲೋಕಲ್ ಕೊಡಬೇಕು ಮಾಡ್ತಾರೆ. ಅಂತ ಎಮರ್ಜೆನ್ಸಿ ಕೇಸ್ ಗೆ ಸ್ಪೆಷಲ್ ಪರ್ಮಿಷನ್ ಇದ್ದಾಗ ಅವ್ರು ಎಲ್ಲಿಂದ ಹೋಗ್ಬಹುದು. ಜನರಲ್ ಆಗಿ ಅವರು ಎಲ್ಲಿ ಜಿಲ್ಲೆ ಬಿಟ್ಟು ಜಿಲ್ಲೆ ಹೋಗಕ್ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಮಿಸ್ ಯೂಸ್ ಆಗಬಾರ್ದು ಅಂತ ಇರ್ತದೆ ಸರ್. ಅದು ಕರೆಕ್ಟ್, ಮಿಸ್ ಯೂಸ್ ಆಗ್ಬಾರ್ದು ಅಂತ ನೀವು ಹೇಳಿದ್ ಕರೆಕ್ಟ್. ಅದೇ ಒಂದು ಫಾರ್ ಎಕ್ಸಾಂಪಲ್, ಒಂದು ಡೆಡ್ ಬಾಡಿಯನ್ನ ಶಿಫ್ಟ್ ಮಾಡ್ಲಿಕ್ಕಿತ್ತು ಮೊನ್ನೆ. ಡೆಡ್ ಬಾಡಿ ಶಿಫ್ಟ್ ಮಾಡುವಾಗ ನೀವು ನಮಗೆ ಉಡುಪಿ ಬಾರ್ಡರ್ಗೆ ಕೊಡ್ತೇವೆ, ಡೆಡ್ ಬಾಡಿಯನ್ನ ನಾವು ನಡುವೆಯಲ್ಲಿ ಮತ್ತೊಂದು ಆಂಬುಲೆನ್ಸ್ ಗೆ ಹಾಕಿ ಬಹಳ ಅವಸ್ಥೆಯನ್ನ ಪಡಬೇಕಾಯ್ತು. ತುಂಬಾ ಬಡವರು ಇದ್ರು, ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ರೆ ಎಮರ್ಜೆನ್ಸಿ ಟೈಮಲ್ಲಿ ಅವರಿಗೆ ವಿಚಾರಿಸ್ತೀನಿ. ತಾವು ಹೇಳಿರ್ತಕ್ಕಂತ ಒಂದು ಸಮಸ್ಯೆ ಬಗ್ಗೆ ಖಂಡಿತವಾಗಿ ನಾನು ಅದ್ರ ಬಗ್ಗೆ ಗಮನ ಹರಿಸಿ ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಹುಡುಕೋದಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಪರಿಶೀಲನೆ ಮಾಡ್ತೀನಿ. ಮಂತ್ರಿ ಬಾರ್ಡರ್ ತಾಲೂಕುಗಳು ಇರ್ತವೆ, ಬಾರ್ಡರ್ ತಾಲೂಕು ಉದಾಹರಣೆಗೆ ಆಗುಂಬೆಯಿಂದ ಮಣಿಪಾಲ್ಗೆ ಹೋಗ್ಬೇಕು ಬರೋದಿಲ್ಲ, ಯಾಕಂದ್ರೆ ನಾವು ಮಣಿಪಾಲ್ಗೆ ಅನಿವಾರ್ಯ. ಖಂಡಿತ ಅದಕ್ಕೆ ಆಗಿಬಿಡುತ್ತೆ. ಇದರಲ್ಲಿ ಇರುವಂತ ಒಂದು ನಮ್ಮ ನಿಯಮಗಳಲ್ಲಿ ಅದ್ರಲ್ಲಿ ಯಾವ ರೀತಿಯಾಗಿ ಸಡಲೀಕರಣ ಮಾಡಬಹುದು ಅಥವಾ ಎಕ್ಸೆಂಪ್ಷನ್ಸ್ ಕೊಡಬಹುದು, ನಾನು ಅದ್ರ ಬಗ್ಗೆ ಗಮನ ಹರಿಸಿ. ಮೈನರ್ ರಿಪೇರಿ ಅದ ಸರ್ ವೆಹಿಕಲ್. ವಿಶ್ವಾಸ್ ಬಲದ್ ಬಲದ್ ಅವ್ರೆ, ಒಂದೇ ನಿಮಿಷ ಡಾಕ್ಟರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ತೇವೆ ಟೆಂಪರರಿ ಬೇಸಿಸ್ ಮೇಲೆ ಅಂತ ಹೇಳಿದ್ರೆ, ಅದೇ ರೀತಿ ಫಾರ್ಮಾಸಿಸ್ಟ್ ಕೂಡ ಟೆಂಪರರಿ ಬೇಸಿಸ್ ಅಪಾಯಿಂಟ್ಮೆಂಟ್. ಈಗ 800 ಜನರಲ್ಲಿ ಡಾಕ್ಟರ್ಸ್ ಇಲ್ಲ, ಫಾರ್ಮಾಸಿಸ್ಟ್ ಟೆಕ್ನಿಷಿಯನ್ಸ್ ಕರೆಕ್ಟ್ ಅಲ್ಲ. ಆದ್ರೆ ಹಿಂದಿನ ಕ್ವಶನ್ ಹೇಳಿದ್ರೆ, ಹಿಂದಿನ ಕ್ವಶನ್ ನಲ್ಲಿ ಫಾರ್ಮಾಸಿಸ್ಟ್ 800 ಸಾಲಲ್ಲ ಅಂತ ಕೂಡ ನೀವು ಹೇಳಿದ್ರೆ, ಇನ್ನೊಂದ್ಸಲ ಜನ ಕಾಂಟ್ರಾಕ್ಟ್ ಟೆಕ್ನಿಷಿಯನ್ಸ್ ತಗೊಳ್ಳೋದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 723 ಮೊನ್ನೆ ಇಂದಿನ ಸಚಿವರಲ್ಲಿ ಕೇಳಬಯಸ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಮೊನ್ನೆ ಸಚಿವರು ಒದಗಿಸಿದ್ದಾರೆ. ಆದರೆ ನನ್ನ ಕ್ಷೇತ್ರದಲ್ಲಿರತಕ್ಕಂಥ ಒಂದು ಜ್ವಲಂತ ಸಮಸ್ಯೆಯನ್ನ ಹೇಳಬೇಕಂದ್ರೆ, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿರುವಂತಹ ಸವದತ್ತಿ ತಾಲೂಕು, ಈ ಒಂದು ತಾಲೂಕಿನಲ್ಲಿ ಕೇವಲ ಒಂದೇ ಒಂದು ಸಬ್ ಡಿವಿಷನ್ ಹಾಗೂ 5 ಸೆಕ್ಷನ್ಗಳ ಮೇಲೆ ನಡೀತಾ ಇರುವುದು ಹೇಳಲಿಕ್ಕೆ ಬಹಳಷ್ಟು ಬೇಸರ ಅನಿಸ್ತದೆ. ಹೈಯೆಸ್ಟ್ ಗ್ರಾಹಕರು ಉಳ್ಳಂತ ಈ ಕ್ಷೇತ್ರ, ಹೈಯೆಸ್ಟ್ LT ST ಲೈನ್ಗಳು ಮತ್ತೆ ಟ್ರಾನ್ಸ್ಫಾರ್ಮರ್ಸ್ ಇವೆಲ್ಲವನ್ನ ಹೆಚ್ಚಿಗೆ ಇರುವುದರಿಂದ ಬೇರೆ ತಾಲೂಕುಗಳಾಗಿರುವಂತಹ ಗೋಕಾಕು, ಅಥಣಿ ಮತ್ತೆ ಚಿಕ್ಕೋಡಿಯನ್ನ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದೊಂದು ಪ್ರತ್ಯೇಕ ವಿಭಾಗವಾಗಿದ್ದು ಮೂರು ಉಪವಿಭಾಗಗಳು ಜೊತೆಗೆ 15-18 ಸೆಕ್ಷನ್ಗಳನ್ನ ಹೊಂದಿರ್ತವೆ. ಆದರೆ ನನ್ನ ಕ್ಷೇತ್ರದಲ್ಲಿ ಕೇವಲ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಸವದತ್ತಿ ತಾಲೂಕು ಮತ್ತೆ ಎರಡು ತಾಲೂಕುಗಳಿದ್ರು ಕೂಡ ಕೇವಲ ಒಂದು ಸಬ್ ಡಿವಿಷನ್ ಮತ್ತೆ 5 ಸೆಕ್ಷನ್ಗಳ ಮೇಲೆ ನಡೀತಾ ಇರೋದು ಬಹಳಷ್ಟು ತೊಂದರೆಯನ್ನು ಉಂಟಾಗ್ತಾ ಇದೆ. ಹೀಗಾಗಿ ಇದನ್ನ ಒಂದು ಗಂಭೀರ ಸಮಸ್ಯೆ ಅಂತ ಪರಿಗಣಿಸಿ ಸವದತ್ತಿಗೆ ಒಂದು ವಿಭಾಗ, ಎರಗಟ್ಟಿಗೆ ಒಂದು ಉಪವಿಭಾಗವನ್ನು ಮಾಡಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ತಮ್ಮ ಮುಖಾಂತರ ಮಾನ್ಯ ಸಚಿವರಲ್ಲಿ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳಗಾವಿ ಡಿಸ್ಟಿಕ್ಟ್ ದೊಡ್ಡ ಡಿಸ್ಟಿಕ್ಟ್, ಇಲ್ಲಿ 2 ಸರ್ಕಲ್ಸ್ ಇದೆ. ಸೂಪರ್ ಡಿವಿಜನ್ 2 ಸರ್ಕಲ್ಗೆ ಇದಾಗಿದ್ದಾರೆ. ಈಗಾಗಲೇ 8 ಡಿವಿಷನ್ಸ್ ಇದೆ, ಅದರಲ್ಲಿ ಬೆಳಗಾವಿ ಸರ್ಕಲು ಚಿಕ್ಕೋಡಿ ಸರ್ಕಲ್ ದೊಡ್ಡಿದೆ. ಈಗ ತಮ್ಮ ಸದಸ್ಯರು ಏನ್ ಕೇಳ್ತಾ ಇದ್ದಾರೆ ಅಂತ ಇಟ್ಟುಬಿಟ್ರೆ, ಬೈಲೋಂಗಲ ಇದರಲ್ಲಿ ಒಂದು ಇದರ ಮಾಡಿ ಅಂತ ಹೇಳ್ತಾರೆ, ಡಿವಿಷನ್ ಮಾಡಿ ಅಂತ ಹೇಳ್ತಾರೆ. ಈ ಡಿವಿಷನ್ ಮಾಡುವುದು ಅಧ್ಯಕ್ಷರೇ, ಅದು ಆ ಎಸ್ಕಾಮ್ಗಳಿಗೆ ಬಿಟ್ಟಿದ್ದು. ಅವರು ತಾಂತ್ರಿಕವಾಗಿ ಆರ್ಥಿಕವಾಗಿ ನೋಡ್ಬಿಟ್ಟು ಅವರು ಡಿವಿಷನ್ ತಗೋತಾರೆ, ಸರ್ಕಾರಿ ಮಟ್ಟದಲ್ಲಿ ಆಗೋದಿಲ್ಲ. ನಾನು ಅದಕ್ಕೆ ಅವರಿಗೆ ನಿರ್ದೇಶನ ಕೊಡ್ತೀನಿ, ಯಾರಿಗೆ ಎಸ್ಕಾಮ್ ಅವರಿಗೆ ಅದನ್ನ ಪರಿಶೀಲನೆ, ಯಾರು ಸದಸ್ಯರು ಹೇಳಿದಾರೆ ಅದನ್ನ ಪರಿಶೀಲನೆ ಮಾಡಿಬಿಟ್ಟು ಅಗತ್ಯ ಇದ್ರೆ ಅದಕ್ಕೆ ಕ್ರಮ ತಗೊಳ್ಳಿ ಎಂಬುದಾಗಿ ಹೇಳ್ತೀನಿ.